ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆಲ್ಲ ಶರಣು ಶರಣಾರ್ಥಿ ಕಾರ್ಯಕ್ರಮ ಆರೋಗ್ಯ ಆಧ್ಯಾತ್ಮ ಈ ಸಂಚಿಕೆಯಲ್ಲಿ ನಾವು ಕೀಟನಾಶಕಗಳ ದುಷ್ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳೋಣ ಈಗಾಗಲೇ ಮೂರು ದಿನಗಳಿಂದ ನಾವು ಈ ವಿಚಾರವಾಗಿ ಹಲವಾರು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೇವೆ ಕಾಸರಗೋಡಿನ ಕಾಡುಗಳ ಜನರ ಪರಿಸ್ಥಿತಿ ಏನಾಯಿತು ಪಂಜಾಬಿನ ರೈತರ ಪರಿಸ್ಥಿತಿ ಇವತ್ತು ಏನು ಆಗಿದೆ ಅನ್ನೋದರ ಬಗ್ಗೆ ನಾವು ಅರಿತುಕೊಂಡೆವು ಪಂಜಾಬಿನಲ್ಲಿ ರೈತನಿಗೆ ಇನ್ನೊಂದು ಹೆಸರು ರೋಗಿ ಅಂತಾರೆ ಅಂತ ಹೇಳಿದೆ ನಾನು ಯಾಕೆ ಹೀಗೆ ಹೇಳ್ತಾರೆ ಅಲ್ಲಿನ 108 ರೈತರನ್ನು ಅಲ್ಲಿ ಹೋಗಿ ಸಂದರ್ಶನ ಮಾಡಿದರು ಎಷ್ಟು ವಯಸ್ಸಿನ ರೈತರನ್ನು ಅಂದರೆ 25 ರಿಂದ 45 ವಯಸ್ಸಿನ ಒಳಗಿನ ರೈತರನ್ನು 108 ಜನ ರೈತರನ್ನ ಸಂದರ್ಶನ ಮಾಡಿದರು ಒಂದು ಪ್ರಶ್ನೆಯನ್ನು ಅವ್ರಿಗೆ ಕೇಳಲಾಯಿತು ನಿಮ್ಮಲ್ಲಿ ಏನೇನು ಕಾಯಿಲೆಗಳಿವೆ ಅಂತ ಒಂದೇ ಪ್ರಶ್ನೆ ರೈತರು ಏನು ಹೇಳಿದರು ಅದನ್ನೆಲ್ಲ ಬರ್ಕೋಂತ ಹೋದರು ಸಂಶೋಧನೆಯ ಸಾರಾಂಶವನ್ನು ತಮ್ಮ ಮುಂದೆ ಇಡಲಿಕ್ಕೆ ನಾನು ಇಷ್ಟಪಡ್ತೇನೆ ಚರ್ಮದ ತುರಿಕೆ ಅಥವಾ ದಾದ್ರಿ ಅಂತ ಏನು ಹೇಳ್ತೀವಿ ಇದು ಆ ರೈತರಲ್ಲಿ 94% ಇತ್ತು ನೋಡಿ 100ಕ್ಕೆ 108 ರೈತರಲ್ಲಿ ಪ್ರತಿಯೊಬ್ಬರಲ್ಲೂ ಚರ್ಮದ ತುರಿಕೆ ಇದೆ ಹೆಚ್ಚು ಕಡಿಮೆ ಹೀಗಾಗಿ ಆಮೇಲೆ ಉಗುರು ನೇರವಾಗಿ ಬೆಳೆಯಿದೆ ಹಿಂಗೆ ಜೋತು ಬೀಳುತ್ತೆ ಇದು ಸುಮಾರು 93% ರೈತರಲ್ಲಿ ಕಂಡುಬಂತು ಆಮೇಲೆ ಉಗುರಿನ ಬಣ್ಣ ಬದಲಿಯಾಗಿರೋದು ಇದು ಕೂಡ 93% ರೈತರಲ್ಲಿ ಕಂಡುಬಂತು ಕಣ್ಣು ಉರಿ ವಾಕರಿಕೆ ಅತಿ ಬೆವರು ಸುಮಾರು 88% ರೈತರಲ್ಲಿ ಕಂಡುಬಂತು ಕಣ್ಣು ಮಂದ ಆಗಿರೋದು 78% ರೈತರಲ್ಲಿ ಕಂಡುಬಂತು ಇನ್ನು ತಲೆ ಸುತ್ತು 72% ರೈತರಲ್ಲಿ ಕಂಡುಬಂತು ನಿದ್ದೆ ಬಾರದಿರೋದು 67% ರೈತರಲ್ಲಿ ಕಂಡುಬಂತು ಅದೇ ರೀತಿ ತಲೆನೋವು ಆಮೇಲೆ ಎದೆ ಗಟ್ಟಿಯಾದಂಗೆ ಅನಿಸೋದು ಇದು 68% ರೈತರಲ್ಲಿ ಇತ್ತು ಇನ್ನು ಹೆಚ್ಚು ಜೊಲ್ಲು ಸುರಿಯೋದು ಜೊಲ್ಲು ಸಾಮಾನ್ಯವಾಗಿ ಅಲ್ಲಿ ಒಂದು ಪ್ರಮಾಣದಲ್ಲಿರುತ್ತೆ ಆದರೆ ಹೆಚ್ಚು ಜೊಲ್ಲು ಈ ರೈತರು ಜೊಲ್ಲು ಹೆಚ್ಚು ಸುರಿಸ್ತಾ ಇದ್ದರು ಅವ್ರ ಪ್ರಮಾಣ 68% ಇತ್ತು ಇನ್ನು ಮೂತ್ರ ಮಾಡುವಾಗ ಉರಿ ಇದು 49% ರೈತರಲ್ಲಿ ಇತ್ತು ಬೆರಳು ದಪ್ಪ ಆಗಿರೋದು 42% ರೈತರಲ್ಲಿ ಕಂಡುಬಂತು ಇನ್ನು ಉಸಿರಾಟದ ತೊಂದರೆ ಇರೋ ರೈತರು 40% ಇದ್ದರೆ ಸಂದು ನೋವು ಇರೋ ರೈತರು 33% ಇದ್ದರು ನೋಡಿ ಇಷ್ಟೆಲ್ಲ ಕಾಯಿಲೆಗಳು ರೈತರಲ್ಲಿ ಇದ್ದವು ಹೀಗಾಗಿ ರೈತರಿಗೆ ಇಲ್ಲದ ಸಮಸ್ಯೆಗಳೇ ಇಲ್ಲ ಅಲ್ಲಿ ಆರೋಗ್ಯದ ಸಮಸ್ಯೆಗಳು ಅತಿ ಹೆಚ್ಚು ರೈತ ತಾನೇ ತಾನಾಗಿ ಮಾಡಿಕೊಂಡದ್ದಿದು ಅತಿ ಆಸೆ ಪಟ್ಟು ಹೆಚ್ಚು ಬೆಳಿಬೇಕು ಹೆಚ್ಚು ಶ್ರೀಮಂತನಾಗಬೇಕು ಅಂತೇಳಿ ಆಸೆಯಿಂದ ಹೆಚ್ಚು ಹೆಚ್ಚು ಗೊಬ್ಬರವನ್ನು ಹೆಚ್ಚು ಹೆಚ್ಚು ಕೀಟನಾಶಕಗಳನ್ನು ಕಳೆನಾಶಕಗಳನ್ನು ಹೊಲಕ್ಕೆ ಹಾಕಿ ತನ್ನ ಆರೋಗ್ಯವನ್ನು ತನ್ನ ಸಂಸಾರದ ಆರೋಗ್ಯವನ್ನು ಎಲ್ಲವನ್ನೂ ರೈತ ಇವತ್ತು ಹಾಳು ಮಾಡಿಕೊಂಡಿದ್ದಾನೆ ಈ ಚಿತ್ರದಲ್ಲಿ ತಾವು ನೋಡ್ತಾ ಇದ್ದೀರಾ ಪೆಸ್ಟಿಸೈಡ್ಸು ಕೀಟನಾಶಕಗಳನ್ನು ರೈತರು ಸಿಂಪಡಿಸ್ತಾರೆ ಅಲ್ಲೇ ವಾಕಿಂಗ್ ಹೋಗ್ತಾರೆ ವಾಕಿಂಗ್ ಹೋಗೋರು ಕೂಡ ಈ ಕೆಟ್ಟ ಹವೆಯನ್ನು ಪಡಿತಾರೆ ಆಮೇಲೆ ಅಲ್ಲಿ ಈ ಭತ್ತದ ಹೊಟ್ಟನ್ನೆಲ್ಲ ಬೆಂಕಿ ಹಚ್ತಾರೆ ಆ ಬೆಂಕಿಯ ಹೊಗೆ ದೂರದ ದೆಹಲಿವರೆಗೆ ಕೂಡ ಬರುತ್ತೆ ಅಷ್ಟು ತನ್ನ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳದೆ ತನ್ನ ಪ್ರದೇಶದ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳದೆ ಹಾಳು ಮಾಡೋದಷ್ಟೇ ಅಲ್ಲ ದೂರದ ಪ್ರದೇಶಗಳಿಗೆ ಕೂಡ ವಾಯುಮಾಲಿನ್ಯವನ್ನು ಈ ರೈತ ಪಸರಿಸ್ತಾ ಇದ್ದಾನೆ ನೋಡಿ ಇಲ್ಲಿ ಒಬ್ಬ ರೈತ ತನ್ನ ಗೊಬ್ಬರವನ್ನು ಕೈಯಲ್ಲಿ ಹಿಡಿದಿರೋ ಚಿತ್ರ ಕಾಣ್ತಾ ಇದೆ ಇದು ಈ ರೀತಿ ಕೈಯಿಂದನೇ ಗೊಬ್ಬರ ಹಾಕೋದು ಅಲ್ಲಿ ಸಾಮಾನ್ಯ ಆದರೆ ಈ ಗೊಬ್ಬರ ಎಷ್ಟು ವಿಷ ಅನ್ನೋದು ಆ ರೈತನಿಗೆ ತಿಳಿದಿಲ್ಲ ತರಕಾರಿಗಳನ್ನು ಮಾರೋದನ್ನು ನಾವು ನೋಡ್ತೀವಿ ನಮ್ಮಲ್ಲಿಯೂ ತರಕಾರಿಗಳನ್ನು ಮಾರ್ತಾರೆ ಈ ಕೋಸು ಮಾರೋದನ್ನು ಈ ಚಿತ್ರದಲ್ಲಿ ತಾವು ನೋಡ್ತಾ ಇದ್ದೀರಾ ಈ ಕೋಸು ಕ್ರಿಮಿನಾಶಕ ಹೊಡೆದ ನಂತರ ಇನ್ನೊಂದು ಪದರ ಬರುತ್ತೆ ಅದಕ್ಕೆ ಕ್ರಿಮಿನಾಶಕ ಒಳ ಕೂತ್ಕೊಳ್ಳುತ್ತೆ ಮೇಲೆ ಪದರ ಬರುತ್ತೆ
ಮತ್ತೊಮ್ಮೆ ಕ್ರಿಮಿನಾಶಕ ಹೊಡೆದ ನಂತರ ಮತ್ತೊಂದು ಪದರ ಬರುತ್ತೆ. ಹೀಗೆ ಒಂದೊಂದು ಪದರ ತೆಗೆದಂಗೂ ಅದರಲ್ಲಿ ಕ್ರಿಮಿನಾಶಕದ ಅಂಶ ಅಲ್ಲೇನೇ ಇರುತ್ತೆ. ಬೇರೆ ತರಕಾರಿ ಆದರೆ ಕ್ರಿಮಿನಾಶಕ ಹೊರಟೋಗುತ್ತೆ, ಆದರೆ ಇಲ್ಲಿ ಮಾತ್ರ ಒಳಗಡೆ ಹೋಗುತ್ತೆ. ಹೀಗಾಗಿ ಕೋಸಿನ ಎಲೆಕೋಸು ಒಂದು ತೊಗೊಂಡು ಮನೆಗೆ ತೊಗೊಂಡು ಬಂದಿವಿ ಅಂತಂದರೆ ನಾವು ಕೀಟನಾಶಕಗಳನ್ನು ಮನೆಗೆ ತೊಗೊಂಡು ಬಂದಂಗೆ. ಅದಕ್ಕೆ ಎಲೆಕೋಸನ್ನು ಆದಷ್ಟು ಕಡಿಮೆ ಬಳಸಬೇಕು ರೈತರು, ಯಾಕಂದರೆ ಅತಿ ಹೆಚ್ಚಿನ ಕೀಟನಾಶಕಗಳನ್ನು ಅದರಲ್ಲಿ ಬಳಸ್ತಾರೆ. ಆಮೇಲೆ ಈ ಚಿತ್ರದಲ್ಲಿ ಹತ್ತಿ ಬೆಳೆಯೋದನ್ನು ರೈತರದ್ದು ದೃಶ್ಯ ತೋರಿಸಲಾಗಿದೆ. ಅವರು ಕೂಡ ಅತಿ ಹೆಚ್ಚಿನ ಮಟ್ಟದ ಕೀಟನಾಶಕಗಳನ್ನು ಬಳಸ್ತಾರೆ. ನೋಡಿ, ಇದು ಆರೋಗ್ಯ ಹೇಗೆ ರೈತರದ್ದು ಹಾಳಾಗುತ್ತೆ ಅಂತೇಳಿ ಅವ್ರ ಮುಖ ನೋಡಿದರೆ ಗೊತ್ತಾಗಿಬಿಡುತ್ತೆ. ಎಷ್ಟೊಂದು ಮುಖ ಹೇಗಾಗಿದೆ ನೋಡಿ, ಅವ್ರ ಮುಖ ಒಣಗೋಗಿಬಿಟ್ಟಿದೆ, ಕಣ್ಣು ಒಳಗೋಗಿದೆ, ಸುಕ್ಕುಗಳು ಅತಿಯಾಗಿದೆ. ಇದಕ್ಕೆ ಈ ರೀತಿ ಪ್ರತಿಯೊಬ್ಬ ರೈತರದ್ದು ಆರೋಗ್ಯದ ಸಮಸ್ಯೆಗಳು ಎಷ್ಟೊಂದು ಆಗಿದೆ ಅಂತಂತಂದರೆ ದೇಹವೆಲ್ಲ ಪೂರ್ತಿ ಕೀಟನಾಶಕಮಯ ಆಗಿಬಿಟ್ಟಿದೆ. ಇಲ್ಲಿ ನೋಡಿ, ಪ್ರಾಣಿಗಳ ದೇಹ ಕೂಡ ಹಾಳಾಗ್ತಾ ಇದೆ. ಎಮ್ಮೆ ಕಣ್ಣು ನೋಡಿ ಹೇಗೆ ಬೆಳ್ಳಗಾಗಿದೆ. ಇದು ನಾರ್ಮಲ್ ಅನ್ಸಲ್ಲ. ಇದು ಇದಕ್ಕೆ ಕಾರಣ ಕೂಡ ಪ್ರಾಣಿಗಳಲ್ಲಿ ಕೂಡ ಆರೋಗ್ಯದ ಸಮಸ್ಯೆಗಳು ಇವತ್ತು ಪಂಜಾಬ್ನಲ್ಲಿ ಕಂಡು ಬರ್ತಾ ಇದೆ. ಈ ಮಗು ನೋಡಿ, ಬುದ್ಧಿಮಾಂದ್ಯ ಮಗು ಅಳ್ತಾ ಇದೆ. ಅದನ್ನು ಅದಕ್ಕೆ ಸ್ಪೆಷಲ್ ಚಿಲ್ಡ್ರನ್ ಹಾಸ್ಪಿಟಲ್ಸ್ ಅಂತಲೇ ಇದೆ, ಅಲ್ಲಿ ಅವ್ರನ್ನ ಕರ್ಕೊಂಡು ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಆದರೂ ಸಹಿತ ಒಮ್ಮೆ ಅವರು ಬುದ್ಧಿಮಾಂದ್ಯರು ಆದರು ಅಂತಂದರೆ ವಾಪಸ್ ಅವ್ರನ್ನ ತರೋದು ತುಂಬ ಕಷ್ಟ ಆಗುತ್ತೆ. ಮೊದಲೇ ಬುದ್ಧಿಮಾಂದ್ಯತೆ ಬರಲಂಗೆ ನಾವು ತಡಿಬೇಕು. ಅದಕ್ಕೆ ನಾವು ಕೀಟನಾಶಕಗಳ ಬಳಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕಿದೆ. ಇಲ್ಲಿ ನೋಡಿ, ರೈತ ಹೊಲದಲ್ಲಿ ಹತ್ತಿ ಬೆಳೆದ, ತಾಯಿ ಮಗ ಇಬ್ಬರು ಸೇರಿ ಕೀಟನಾಶಕ ಹೊಡೆದ್ರು, ಅಲ್ಲೇ ಓಡಾಡಿದರು, ಅದೇ ನೀರನ್ನು ತಾವು ಬಾವಿಯಲ್ಲಿದ್ದ ನೀರನ್ನು ಅವರೇ ಕುಡಿದ್ರು, ಹೀಗಾಗಿ ಕ್ಯಾನ್ಸರ್ ತಂದುಕೊಂಡ್ರು. ತಾಯಿಗೆ 75ನೇ ವಯಸ್ಸಿನಲ್ಲಿ ಬ್ರೆಸ್ಟ್ ಮತ್ತು ಲಿವರ್ ಕ್ಯಾನ್ಸರ್ ಬಂದು ತಾಯಿ ತೀರೋದ್ಲು. ಮಗ 52ನೇ ವಯಸ್ಸಿನವನು. ಹೀಗೆ ಪ್ರತಿಯೊಂದು ಮನೆ ಮನೆಯಲ್ಲಿಯೂ ಪಂಜಾಬ್ನಲ್ಲಿ ಕ್ಯಾನ್ಸರ್ ಇದೆ. ಈ ಹುಡುಗಿಗೆ ಕೇವಲ 19 ವಯಸ್ಸು, ತಂದೆ 40ನೇ ವಯಸ್ಸಲ್ಲಿ ಕ್ಯಾನ್ಸರ್ ಬಂದು 2010ರಲ್ಲಿ ತೀರ್ಕೊಂಡ್ರು. ಹೀಗೆ ಈ ಹುಡುಗಿಗ ತಂದೆ ಇಲ್ಲದೆ ಈಗ ತೊಂದರೆಗೆ ಸಿಕ್ಕಾಕ್ಕೊಂಡಿದ್ದಾಳೆ. ಇವರ ಹೆಂಡತಿಗೆ 65ನೇ ವಯಸ್ಸಲ್ಲಿ ಕ್ಯಾನ್ಸರ್ ಬಂದು 2012ರಲ್ಲಿ ತೀರಿಹೋದರು. ಹೀಗೆ ಪ್ರತಿಯೊಂದು ಮನೆಯ ಕತೆ ಇದು. ಈ ಮಗುವಿಗೆ ಕೇವಲ 6 ವರ್ಷ ವಯಸ್ಸು, ತಾಯಿಗೆ 31ನೇ ವಯಸ್ಸಿದ್ದಾಗ ಬ್ರೈನ್ ಕ್ಯಾನ್ಸರ್ ಬಂದುಬಿಟ್ಟು ತೀರಿಹೋಗಿದ್ದಾರೆ. ಕೇವಲ 31ನೇ ವಯಸ್ಸಿಗೆ ತಾಯಿಯನ್ನು ಕಳೆದುಕೊಂಡ ಮಗು ತಾಯಿಯ ನೆನಪಿನಲ್ಲಿ ರೋಧಿಸ್ತಾ ಇದೆ. ಹೀಗೆ ಮಕ್ಕಳು ತಮ್ಮ ಪೋಷಕರಿಲ್ಲದೆ ಅನಾಥರಾಗೋ ಪರಿಸ್ಥಿತಿ ಪಂಜಾಬಲ್ಲಿ ಆಗಿದೆ. ನೋಡಿ, ಈ ಮಗುವಿಗೆ ಬುದ್ಧಿಮಾಂದ್ಯತೆ, ಅದು ಹಾಸ್ಪಿಟಲಲ್ಲಿ ಗಲಾಟೆ ಮಾಡ್ತಾ ಇದೆ. ಇದು ಕೂಡ ಬುದ್ಧಿಮಾಂದ್ಯ ಮಗು. ಈ ರೀತಿಯ ಮಕ್ಕಳು ಸರ್ವೇ ಸಾಮಾನ್ಯವಾಗಿ ನೋಡಿ, ಇವ್ರ ಕೈ ಹೇಗಾಗಿದೆ, ಕೈಯೆಲ್ಲ ಚರ್ಮ ರೋಗಗಳು ಕೀಟನಾಶಕಗಳ ಪ್ರಭಾವದಿಂದ ಈ ರೀತಿಯಾಗಿದೆ. ಪಂಜಾಬಿನ ರೈತರ ಪರಿಸ್ಥಿತಿಯ ಈ ಚಿತ್ರಗಳನ್ನು ನೋಡಿದಾಗ ನಮಗೆ ಈ ರೀತಿ ಆಗಬಾರ್ದು ಅನ್ನೋ ಒಂದು ವಿಚಾರ ನಮಗೆ ಬರಬೇಕು. ನೋಡಿ, ಬುದ್ಧಿಮಾಂದ್ಯದ ವಯಸ್ಸು ಇಷ್ಟು ವಯಸ್ಸಾಗಿದೆ, ಈಗ ಇವರಿಗೆ ಬುದ್ಧಿಮಾಂದ್ಯತೆ. ಮುಂಚೆ ಚೆನ್ನಾಗಿರೋರು, ಆಮೇಲೆ ನೋಡಿ ಇಲ್ಲಿ ಇವರಿಗೆ ಮದುವೆ ಆಗಿದೆ ಆದರೆ ಮಕ್ಕಳಾಗ್ತಾ ಇಲ್ಲ. ಹೀಗೆ ಮಕ್ಕಳಾಗದ ದಂಪತಿಗಳ ಸಂಖ್ಯೆ ಪಂಜಾಬಿನ ಈ ಮಾಲ್ವಾ ಭಾಗದಲ್ಲಿ ಅತಿ ಹೆಚ್ಚಾಗಿ ಏರಿಕೆ ಆಗ್ತಾ ಇದೆ. ಅಷ್ಟೇ ಅಲ್ಲ, ಈ ಭಾಗದಲ್ಲಿ ಹೆಣ್ಣು ಗಂಡು ಕೊಡೋರು ತೊಗೊಳೋರು ಸಹಿತ ಇಲ್ಲ. ಬೇರೆ ಭಾಗದಿಂದ ಹೆಣ್ಣು ತೊಗೊಳಲ್ಲ, ಬೇರೆ ಭಾಗದಿಂದ ಹೆಣ್ಣು ಕೊಡಲ್ಲ, ಗಂಡು ಕೊಡಲ್ಲ ಇವರು ಇಲ್ಲಿಯ ಜನಕ್ಕೆ. ಇವರು ಯಾಕೆ ಅಂತಂದರೆ ಇವರನ್ನು ಕರ್ಕೊಂಡು ಬೇರೆ ಭಾಗಕ್ಕೆ ಕರ್ಕೊಂಡು ತೊಗೊಂಡು ಹೋದರೆ, ಹೆಣ್ಣನ್ನು ತೊಗೊಂಡು ಹೋದರೆ ಅಥವಾ ಗಂಡನ್ನು ತಮ್ಮ ಬೇರೆ ಭಾಗಕ್ಕೆ ತೊಗೊಂಡು ಹೋದರೆ ಅವ್ರ ಮನೆಗೆ ಕ್ಯಾನ್ಸರ್ ಹೋಯ್ದಂತೆ. ಅದಕ್ಕೆ ಯಾರು ಹೆಣ್ಣು ಗಂಡು ತೊಗೊಳೋರು ಕೂಡ ಇಲ್ಲ ನಮ್ಮ ಭಾಗಕ್ಕೆ ಅಂತೇಳಿ ಆ ರೈತರು ಅಲ್ಲಿ ಮಾಲ್ವಾ ಭಾಗದ ಜನ ಅಳಲು ತೋಡ್ಕೊಳ್ತಾ ಇದ್ದಾರೆ. ತಾವೇ ಮದುವೆ ಆಗಬೇಕು ತಮ್ಮ ತಮ್ಮಲ್ಲೇ. ಇವರಲ್ಲಿಯೂ ಕ್ಯಾನ್ಸರ್ ಇತ್ತು, ಅವರಲ್ಲಿಯೂ ಕ್ಯಾನ್ಸರ್ ಇತ್ತು ಅಂದರೆ ಆ ಕ್ಯಾನ್ಸರ್ ಒಂದು ಕುಟುಂಬನೇ ಅಲ್ಲಿ ನಿರ್ಮಾಣ ಆಗುತ್ತೆ. ಈ ರೀತಿಯ ಪರಿಸ್ಥಿತಿಗೆ ಪಂಜಾಬ್ ಇವತ್ತು ಸಿಲುಕಿದೆ. ಮಕ್ಕಳಲ್ಲಿ ಕೂಡ ಸಾಮಾನ್ಯವಾಗಿ ಹಲವಾರು ಕಾಯಿಲೆಗಳು ಬರುತ್ತೆ. ಇದು ಪ್ಲಾಸ್ಟಿಕ್ ಸೆರೆಬ್ರಲ್ ಪಾಲ್ಸಿ ಅನ್ನೋ ಒಂದು ಕಾಯಿಲೆ ಇರುವಂತಹ ಮಗುವಿನ ಚಿತ್ರ ಇಲ್ಲಿದೆ. ಈ ಥರದ ಕಾಯಿಲೆಗಳು
ಪಂಜಾಬಿನ ಮಾಲ್ವಾದಲ್ಲಿ ಸರ್ವೇ ಸಾಮಾನ್ಯ ನೋಡಿ ಈ ಮಗುವಿಗೆ ಕೂಡ ಸ್ಪ್ಯಾಸ್ಟಿಕ್ ಸೆರೆಬ್ರಲ್ ಪಾಲ್ಸಿ ಬಂದಿದೆ ಹುಟ್ಟಿನಿಂದ ಈ ಮಗು ಈ ಕಾಯಿಲೆಯಿಂದ ನರಳ್ತಾ ಇದೆ ಇಲ್ಲಿ ಮಾರುವ ತರಕಾರಿಗಳಲ್ಲಿ ವಿಷ ಅಂಶ ಅತಿ ಹೆಚ್ಚು ಅದಕ್ಕೆ ಆದಷ್ಟು ಅಲ್ಲಿಯ ರೈತ ತನ್ನ ಬೆಳೆಯನ್ನು ತಾನೇ ಬೆಳ್ಕೋಬೇಕು ಆಮೇಲೆ ಕೀಟನಾಶಕ ಇಲ್ಲದೆ ಬೆಳ್ಕೋಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಅವರು ಆದಷ್ಟು ಎಷ್ಟು ಬೇಗ ಬರ್ತಾರೋ ಅಷ್ಟು ಅವರಿಗೆ ಅನುಕೂಲ ಆಗುತ್ತೆ ರೋಡಲ್ಲಿ ವಾಕಿಂಗ್ ಹೋಗ್ತಾರೆ ಜನ ಆದರೆ ಅಲ್ಲೆಲ್ಲ ಮಿಸ್ಟ್ ಇದೆ ಅಂದರೆ ಆ ಮಿಸ್ಟಲ್ಲಿ ಕೀಟನಾಶಕಗಳ ಅಂಶ ಸೇರ್ಕೊಂಡ್ಬಿಟ್ಟಿದೆ ಅದನ್ನೇ ಇವರು ಉಸಿರಾಡ್ತಾರೆ ಹೀಗಾಗಿ ಇಲ್ಲಿಯ ಹವೆ ಎಷ್ಟು ಕೆಟ್ಟಿದೆ ಅನ್ನೋದಕ್ಕೆ ಅಲ್ಲಿ ಹೋಗಿ ನೋಡಿದವ್ರಿಗೆ ಗೊತ್ತಾಗುತ್ತೆ ಅದು ಇನ್ನು ರೈತ ತನ್ನ ಹೊಲದಲ್ಲಿ ನಿಂತ್ಕೊಂಡಿದ್ದಾನೆ ಹೊಲದಲ್ಲಿ ವಿಷದ ಗಾಳಿ ಇದೆ ಅನ್ನೋ ಅರಿವು ಕೂಡ ಇವ್ರಿಗೆ ಇರಲ್ಲ ಹೀಗಾಗಿಬಿಟ್ಟು ಅದನ್ನು ಆ ಅರಿವಿಲ್ಲದೆ ರೈತ ತನ್ನ ಆರೋಗ್ಯವನ್ನು ತಾನೇ ಕೈಯಾರೆ ಹಾಳು ಮಾಡ್ಕೊಳ್ತಾ ಇದ್ದಾನೆ ಈ ಚಿತ್ರದಲ್ಲಿ ಎರಡು ಕೈ ಇಲ್ಲದ ಮಗು ಇದೆ ಈ ಮಗು ಹುಟ್ಟಿದ್ದು ಕರ್ನಾಟಕದ ಗಂಗಾವತಿಯಲ್ಲಿ ನಾನು ಇದುವರೆಗೂ ತಮಗೆ ಕೇರಳದ ಚಿತ್ರಣವನ್ನು ಕೊಟ್ಟೆ ಪಂಜಾಬಿನ ಚಿತ್ರಣವನ್ನು ಕೊಟ್ಟೆ ನಾನೊಂದು ತರಂಗ ವಾರಪತ್ರಿಕೆಯಲ್ಲಿ ಒಂದು ಲೇಖನವನ್ನು ಬರೆದಿದ್ದೆ ಅದರ ಹೆಸರು ಪಂಜಾಬ್ ಈಗ ಕ್ಯಾನ್ಸರ್ ರಾಜ್ಯ ಅಂತ ಪಂಜಾಬ್ ಈಗ ಕ್ಯಾನ್ಸರ್ ರಾಜ್ಯ ಅಂತ ಆ ಲೇಖನದಲ್ಲಿ ಎಲ್ಲ ಚಿತ್ರಗಳನ್ನು ಎಲ್ಲ ವಿವರಗಳನ್ನು ನಾನು ಬರೆದಿದ್ದೆ ಅದರೊಳಗೆ ತಾವು ವೀಕ್ಷಕರಲ್ಲಿ ಅನೇಕರು ಅದನ್ನು ಓದಿರ್ಬೋದು ಆ ಲೇಖನದಲ್ಲಿ ಒಂದು ಸಣ್ಣ ಪ್ರಶ್ನೆಯನ್ನು ಕೊನೆಗೆ ಹಾಕಿದ್ದೆ ನಾನು ಏನು ಅಂತಂತಂದರೆ ಕರ್ನಾಟಕದ ಮಾಲ್ವಾ ಎಲ್ಲಿದೆ ಅಂತ ಕರ್ನಾಟಕದ ಮಾಲ್ವಾ ಎಲ್ಲಿದೆ ಹಾಗಿದ್ದರೆ ಮಾಲ್ವಾದಂತಹ ದುಷ್ಪರಿಣಾಮಗಳು ಕರ್ನಾಟಕದಲ್ಲಿನೂ ಕಂಡು ಬರ್ತಾ ಇದ್ದಾವ ಹಾಗಿದ್ದರೆ ಅದು ಎಲ್ಲಿದೆ ವೀಕ್ಷಕರನ್ನು ಇದು ಚಿಂತೆಗೀಡು ಮಾಡುತ್ತೆ ಹೌದು ಕರ್ನಾಟಕದಲ್ಲಿ ಕೂಡ ನಮ್ಮ ಒಂದು ಸಣ್ಣ ಪ್ರಮಾಣದಲ್ಲಿ ಮಾಲ್ವಾ ಭಾಗ ತಯಾರಾಗ್ತಾ ಇದೆ ಹುಟ್ಕೊಳ್ತಾ ಇದೆ ಅದು ಯಾವುದು ಅಂತಂತಂದರೆ ಈ ಗಂಗಾವತಿ ಮಸ್ಕಿ ಸಿಂಧನೂರು ಈ ತುಂಗಭದ್ರಾ ಬೆಲ್ಟ್ ಅಂತ ಏನು ಹೇಳ್ತೀವಿ ಅದು ಕರ್ನಾಟಕದ ಮಾಲ್ವಾ ಅಂತ ನಾವು ಹೇಳ್ಬೋದು ನೋಡಿ ಇಲ್ಲಿ ಇದು ಈ ಮಗುವಿಗೆ ಎರಡು ಕೈ ಇಲ್ಲ ಇದು ಗಂಗಾವತಿಯಲ್ಲಿ ಹುಟ್ಟಿದೆ ಈ ಥರದ ಮಗು ಗಂಗಾವತಿಯಲ್ಲೇ ಯಾಕೆ ಹುಟ್ಟಿತು ಬೇರೆ ಭಾಗದಲ್ಲಿ ಯಾಕೆ ಹುಟ್ಟಲಿಲ್ಲ ಇದಕ್ಕೆ ಕಾರಣ ಗಂಗಾವತಿಯಲ್ಲಿ ಅತಿ ಹೆಚ್ಚು ಕೀಟನಾಶಕಗಳನ್ನು ಬಳಸ್ತಾ ಇದ್ದಾರೆ ಈ ಮಗುವಿನ ಮುಖ ಕೂಡ ಒಂಥರ ಅಗಲಾಗಿ ಒಂದು ಭಯಾನಕವಾಗಿದೆ ಇದಕ್ಕೆ ಕಾರಣ ಆ ಗರ್ಭಿಣಿ ಮಹಿಳೆ ಕೀಟನಾಶಕಗಳನ್ನು ತಾಯಿ ಸೇವಿಸಿದ್ದು ಅವಳ ಈ ಮಗು ಗರ್ಭದಲ್ಲಿದ್ದಾಗ ಸೇವಿಸಿದ್ದು ಅದಕ್ಕೆ ಕಾರಣ ಆಗುತ್ತೆ ಇದೇ ರೀತಿ ತಾವು ಮುಂಚೆನೇ ಒಂದು ನಾನು ಕೇರಳದಲ್ಲಿ ಹುಟ್ಟಿದ ಸಾಯಿನಾಭಾ ಅಂತ ಒಂದು ಮಗುವಿನ ಚಿತ್ರವನ್ನು ತಮಗೆ ತೋರಿಸಿದ್ದೆ ಆ ಚಿತ್ರದಲ್ಲಿ ಮಗುವಿನ ತಲೆ ಅತೀ ದೊಡ್ಡದಾಗಿ ದಪ್ಪವಾಗಿ ಇದ್ದದ್ದನ್ನು ನಾವು ನೋಡಿದ್ದೀವಿ ಆ ಥರದ ನಾನು ಗಂಗಾವತಿಯಲ್ಲಿ ಈ ಕಾರ್ಯಕ್ರಮವನ್ನು ಕೊಡಲಿಕ್ಕೆ ಹೋದಾಗ ಅಲ್ಲಿನ ಈ ಚಿತ್ರಗಳನ್ನು ಗಂಗಾವತಿಯ ಜನರಿಗೆ ತೋರಿಸ್ತೆ ನಾನು ನೀವೆಲ್ಲ ಕೀಟನಾಶಕಗಳ ಬಳಕೆಯನ್ನು ಬಿಡಬೇಕು ನಿಮ್ಮ ಮುಂದಿನ ಪೀಳಿಗೆಯನ್ನು ನೀವು ಉಳಿಸ್ಬೇಕು ಅನ್ನೋ ಒಂದು ಅರಿವನ್ನು ನಾನು ಅಲ್ಲಿ ಮೂಡಿಸಲಿಕ್ಕೆ ಪ್ರಯತ್ನಪಟ್ಟೆ ಆಗ ಅಲ್ಲಿ ಈ ಸಾಯಿನಾಭ ಚಿತ್ರವನ್ನು ನಾನು ತೋರಿಸಿದಾಗ ಅಲ್ಲಿಯ ಒಬ್ಬರು ಎದ್ದು ನಿಂತು ಸರ್ ನಮ್ಮ ಊರಲ್ಲಿ ಕೂಡ ಈ ಥರದ ಒಂದು ಮಗು ಹುಟ್ಟಿದೆ ಅಂತ ಹೇಳಿದರು ಅಂದರೆ ಕರ್ನಾಟಕದಲ್ಲಿ ಕಾಸರಗೋಡು ಅಥವಾ ಪಂಜಾಬಿನ ಮಾಲ್ವಾ ಇವು ಎರಡುದರ ದುಷ್ಪರಿಣಾಮಗಳನ್ನು ಕರ್ನಾಟಕದಲ್ಲಿ ನಾವು ಕಾಣಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಕರ್ನಾಟಕದ ಈ ಗಂಗಾವತಿ ಮಸ್ಕಿ ಸಿಂಧನೂರು ಈ ತುಂಗಭದ್ರಾ ಬೆಲ್ಟ್ ಏನಿದೆ ಅಲ್ಲ ಅದು ಎಷ್ಟು ಸಾಧ್ಯವೋ ಅಷ್ಟು ಬೇಗ ಅವರು ಕೀಟನಾಶಕಗಳ ಬಳಕೆಯನ್ನು ಬಿಟ್ಟರೆ ಅವರಿಗೆ ಒಳ್ಳೆಯದು ಇಲ್ಲದೆ ಹೋದರೆ ಖಂಡಿತವಾಗಲೂ ಆ ಭಾಗಗಳು ಮುಂದೆ ಜನವಸತಿಹೀನ ಪ್ರದೇಶಗಳಾಗ್ಬೋದು ಅಥವಾ ಆ ಭಾಗಗಳಿಗೆ ಯಾರು ಹೆಣ್ಣು ಗಂಡು ಕೊಡದಂತಹ ಪರಿಸ್ಥಿತಿ ಬರ್ಬೋದು ಅಥವಾ ಪಂಜಾಬ್ನಲ್ಲಿರುವಂತಹ ಈ ಭಾಗಕ್ಕೆ ಬರಬೇಕಾದ್ರೆ ನೀರು ನಿಮ್ಮ ಆಹಾರವನ್ನು ನೀವೇ ತೆಗೆದುಕೊಂಡು ಬನ್ನಿ ಇಲ್ಲಿಯ ನೀರು ಆಹಾರನ ಬಳಸಬೇಡಿ ಅಂತೇಳಿ ಅಡ್ವರ್ಟ್ ಬೋರ್ಡ್ ಹಾಕುವಂಥ ಪರಿಸ್ಥಿತಿ ಕೂಡ ಆ ಭಾಗಕ್ಕೆ ಬರ್ಬೋದು ಅದಕ್ಕೆ ರೈತರೇ ನಾನು ತಮ್ಮಲ್ಲಿ ಅರಿಕೆ ಮಾಡ್ಕೊಳ್ತೀನಿ ದಯವಿಟ್ಟು ತಾವು ಕೀಟನಾಶಕಗಳ ಬಳಕೆಯನ್ನು ಬಿಡದೆ ಒಂದು ಡಿಸೈಡ್ ಮಾಡ್ಕೋಬೇಕು ನಾವು ಇವತ್ತು ಏನು ಅಂತಂತಂದರೆ ನನಗೆ ರೈತರು ಕೇಳ್ಕೋಬೇಕು ತಮಗೆ ತಾವೇ ಮೊಮ್ಮಕ್ಕಳು ಬೇಕೋ
ಕೀಟನಾಶಕ ಬೇಕು ಮೊಮ್ಮಕ್ಕಳು ಬೇಕು ಅಂತಂದ್ರೆ ಕೀಟನಾಶಕಗಳ ಬಳಕೆಯನ್ನು ಬಿಡಬೇಕು ಕೀಟನಾಶಕಗಳ ಬಳಕೆಯನ್ನು ಬಿಟ್ರೆ ಮಾತ್ರ ನಿಮಗೆ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಆಗುವ ಒಂದು ಅವಕಾಶ ಇದೆ ಇಲ್ಲದೆ ಹೋದ್ರೆ ನಿಮ್ಮ ಸಂತತಿ ವಿನಾಶದ ಅಂಚಿಗೆ ಹೋಗುತ್ತೆ ನೀವು ಅದಕ್ಕೆ ಪೀಟಿಕೆ ಹಾಕ್ತಿರಾ ನಿಮ್ಮ ಮೊಮ್ಮಗು ಅಥವಾ ಮರಿ ಮೊಮ್ಮಗು ನಿಮ್ಮ ವಂಶದ ಕೊನೆಯ ಕುಡಿ ಆಗುತ್ತೆ ಅದು ಆಗಬಾರದು ಸಾವಿರಾರು ಲಕ್ಷಾನುಗಟ್ಟಲೆ ವರ್ಷಗಳಿಂದ ನಿಮ್ಮ ಪೀಳಿಗೆ ಮುಂದುವರಿತಾ ಬಂದಿದೆ ಅದು ನಿಮ್ಮ ಜೊತೆಗೆ ಕೊನೆ ಆಗಬಾರದು ನಿಲ್ಲಬಾರದು ಅದಕ್ಕೆ ದಯವಿಟ್ಟು ಈ ರೀತಿ ಕೀಟನಾಶಕಗಳ ಬಳಕೆಯನ್ನು ಬಿಡಿ ಪಂಜಾಬು ಆಮೇಲೆ ಕಾಸರಗೋಡು ಕರ್ನಾಟಕದ ಗಂಗಾವತಿ ಭಾಗದಲ್ಲಿ ಇವತ್ತು ಏನು ನಡೀತಾ ಇದೆ ಅವು ನಮಗೆ ಒಂದು ಪಾಠ ಆಗಬೇಕು ಆ ಪಾಠದಿಂದ ನಾವು ಉತ್ತಮ ಪದ್ಧತಿಯತ್ತ ನಾವು ಬರಬೇಕು ಈ ಕೀಟನಾಶಕಗಳ ದುಷ್ಪರಿಣಾಮಗಳನ್ನು ನಾವು ಖಂಡಿತವಾಗಲೂ ನಿಲ್ಲಿಸಬೇಕು ಇದುವರೆಗೂ ನಾವು ಕೀಟನಾಶಕಗಳ ದುಷ್ಪರಿಣಾಮಗಳ ಕುರಿತು ತಿಳ್ಕೊಂಡ್ವಿ ನಮ್ಮ ಹಿರಿಯರು ನಮಗೆ ಹೇಳ್ತಾ ಇರ್ತಾರೆ ಮಾಡಿದ್ದುಣ್ಣೋ ಮಹಾರಾಯ ಅಂತ ಹೇಳಿಬಿಟ್ಟು ಅಂದರೆ ನಾವು ಕೆಟ್ಟದ್ದನ್ನು ಮಾಡಿದರೆ ಕೆಟ್ಟದ್ದೇ ನಮಗೆ ಸಿಗೋದು ಅಂತ ಹೇಳಿಬಿಟ್ಟು ಅಂದರೆ ಒಳ್ಳೆಯದು ಮಾಡಿದರೆ ಒಳ್ಳೆಯದು ಸಿಗುತ್ತೆ ಭೂಮಿಗೆ ವಿಷವನ್ನು ಹಾಕಿದರೆ ಆ ರೈತ ತಾನೇ ನೇಣಿಗೆ ಹಾಕ್ಕೊಳ್ಳೋ ಪರಿಸ್ಥಿತಿ ಖಂಡಿತವಾಗಲೂ ಬರುತ್ತೆ ಅವನ ಸಂತತಿ ಕೂಡ ವಿನಾಶ ಆಗುತ್ತೆ ಈ ಮಾತುಗಳನ್ನು ನಮ್ಮ ಹಿರಿಯರು ಇಂಡೈರೆಕ್ಟಾಗಿ ಆ ರೀತಿ ಹೇಳಿದರು ಅದೇ ರೀತಿ ಬಿತ್ತಿದ್ದನ್ನು ಬೆಳೆದಕು ಅಂತೇಳಿನೂ ಹೇಳ್ತಾರೆ ಅಂದರೆ ನಾವು ಒಳ್ಳೆಯ ಬೀಜ ಹಾಕಿದರೆ ಒಳ್ಳೆಯ ಬೆಳೆ ಬರುತ್ತೆ ನಾವು ಕೆಟ್ಟ ವಿಷಪೂರಿತ ಕೀಟನಾಶಕಗಳನ್ನು ವಿಷಪೂರಿತ ಗೊಬ್ಬರಗಳನ್ನು ಹಾಕಿದರೆ ಬೆಳೆ ಕೂಡ ವಿಷ ಆಗುತ್ತೆ ಅನ್ನೋ ಒಂದು ಪರಿಜ್ಞಾನ ನಮಗೆ ಇರಬೇಕು ಅದಕ್ಕೆ ಇದು ಈ ವಿಷನ ನಾನು ಸೇವಿಸೋದು ಬೇಡ ನನ್ನ ದೇಹಕ್ಕೆ ಹೋಗಬಾರ್ದು ನಮ್ಮ ಮನೆಯಲ್ಲಿರೋ ಮಕ್ಕಳು ಇನ್ನೂ ಚಿಕ್ಕ ಚಿಕ್ಕ ಮಕ್ಕಳು ಬೆಳೀತಾ ಇರ್ತಾರೆ ಅವರಿಗೆಲ್ಲ ಅವ್ರ ದೇಹವನ್ನು ನಾನು ವಿಷ ಮಾಡಬಾರ್ದು ಅನ್ನೋ ಒಂದು ವಿಚಾರ ನಮಗೆ ಬರಬೇಕು ನೀ ನನಗಿದ್ದರೆ ನಾನು ನಿನಗೆ ಅಂತ ಹೇಳ್ತಾರೆ ಅಂದರೆ ಭೂಮಿಗೆ ಒಳ್ಳೆಯ ಗೊಬ್ಬರ ಸಗಣಿ ಗೊಬ್ಬರ ಅದು ಹಾಕಿ ಅಥವಾ ಈ ಬೇವು ಹೊಂಗೆ ಈ ಥರದ ಕೀಟನಾಶಕಗಳನ್ನು ಅಂದರೆ ನೈಸರ್ಗಿಕ ಕೀಟನಾಶಕಗಳನ್ನು ಬಳಸಿದರೆ ಆ ಭೂಮಿ ಕೂಡ ಖುಷಿ ಪಡುತ್ತೆ ನಾವು ಕೂಡ ಖುಷಿ ಪಡ್ತೀವಿ ನೀ ನನಗಿದ್ದರೆ ನಾನು ನಿನಗೆ ಅದೇ ರೀತಿ ನಾವು ಒಳ್ಳೆಯದನ್ನು ಮಾಡಿದರೆ ನಮಗೆ ಒಳ್ಳೆಯದೇ ಆಗುತ್ತೆ ಅದಕ್ಕೆ ನಾವೆಲ್ಲ ಒಳ್ಳೆಯದು ಮಾಡಬೇಕು ನಾವು ನಮಗೆ ನಮ್ಮ ಪರರಿಗೆ ಅಷ್ಟೇ ಅಲ್ಲ ಭೂಮಿಗೆ ಕೂಡ ಒಳ್ಳೆಯದು ಮಾಡಬೇಕು ಭೂಮಿಗೆ ಒಳ್ಳೆಯದು ಮಾಡೋದು ಅಂತಂದರೆ ಕೀಟನಾಶಕ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಹಾಕದೇ ಇರೋದರಿಂದ ಭೂಮಿಗೆ ಒಳ್ಳೆಯದಾಗುತ್ತೆ ಅದಕ್ಕೆ ಅದನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ನಮ್ಮ ಮನೆಗಾಗುವಷ್ಟಾದ್ರೂ ನಮ್ಮ ಬೆಳೆಗಳನ್ನು ನಾವು ಮುಂದಿನ ವರ್ಷ ಕೀಟನಾಶಕ ಇಲ್ಲದೇ ಬೆಳಿಬೇಕು ನಮ್ಮ ಮನೆಗೆ ಬೇಕಾದ ಬೆಳೆಯನ್ನು ಇವತ್ತು ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತೇಳಿ ಕರಿತೀವಿ ಅಂತಂದರೆ ಯಾವುದೇ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕ ಕಳೆನಾಶಕ ಇಲ್ಲದೆ ಬೆಳೆಯುವಂತಹ ಬೆಳೆಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಕರಿತೀವಿ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಎಲ್ಲ ದೇಶಗಳಲ್ಲಿಯೂ ಅತಿ ಹೆಚ್ಚು ಪ್ರಾಮುಖ್ಯತೆ ಪಡೀತಾ ಇದೆ ತುಂಬ ಹೆಚ್ಚು ಹೆಚ್ಚು ಜನರು ಇದ ಕಡೆಗೆ ಬರ್ತಾ ಇದ್ದಾರೆ ಇವತ್ತು ಇವತ್ತು ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ನಮ್ಮ ದೇಶ ಇಡೀ ಜಗತ್ತಿನಲ್ಲಿ ಏಳನೇ ಸ್ಥಾನದಲ್ಲಿದೆ ಆಮೇಲೆ ಇದು ಅತಿ ಹೆಚ್ಚಾಗಿರೋದು ಮಧ್ಯಪ್ರದೇಶದಲ್ಲಿ ಹಾಗೂ ಹಿಮಾಚಲ ಪ್ರದೇಶದಲ್ಲಿ ಆಮೇಲೆ ರಾಜಸ್ಥಾನದಲ್ಲಿ ಅಂದರೆ ನಮ್ಮ ರೈತರು ಇನ್ನೂ ಆರ್ಗ್ಯಾನಿಕ್ ಫಾರ್ಮಿಂಗಿಗೆ ಇನ್ನೂ ಹೋಗ್ತಾ ಇಲ್ಲ ಅಂದಂಗೆ ಆಯಿತು ಜಗತ್ತಿನಲ್ಲಿ ಏಳನೇ ಸ್ಥಾನ ನಮ್ಮದು ಆಮೇಲೆ ನಮ್ಮ ರಾಜ್ಯಗಳ ಪೈಕಿ ಮಧ್ಯಪ್ರದೇಶ ಹಿಮಾಚಲ ಪ್ರದೇಶ ರಾಜಸ್ಥಾನಗಳಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಜಾಸ್ತಿ ಇದೆ ಆದರೆ ಕರ್ನಾಟಕದಲ್ಲಿ ಕಡಿಮೆ ಇದೆ ಅದನ್ನು ಹೆಚ್ಚು ಮಾಡೋ ಜವಾಬ್ದಾರಿ ನಮ್ಮ ಮೇಲಿದೆ ನಾವು ಅದನ್ನು ಆ ಕೆಲಸವನ್ನು ಮಾಡಬೇಕು ಆರ್ಗ್ಯಾನಿಕ್ ಫುಡ್ಡು ಆರ್ಗ್ಯಾನಿಕ್ ಆಹಾರ ಏನಿದೆ ಅಲ್ಲ ಇದು ಒಳ್ಳೆಯ ಆಹಾರ ಆಮೇಲೆ ಒಳ್ಳೆಯ ಪೋಷಕಾಂಶಗಳು ಇದರಲ್ಲಿರುತ್ತೆ ಅಷ್ಟೇ ಅಲ್ಲ ಅದು ರುಚಿಕರ ಆಹಾರ ಕೂಡ ಟೇಸ್ಟ್ ಕೂಡ ಅದರದ್ದು ತುಂಬ ಚೆನ್ನಾಗಿರುತ್ತೆ ಹೀಗಾಗಿ ನಾವು ಈ ಆರ್ಗ್ಯಾನಿಕ್ ಫಾರ್ಮಿಂಗನ್ನು ನಾವು ಹೆಚ್ಚು ಒಲವು ಮಾಡಬೇಕು ಆರ್ಗ್ಯಾನಿಕ್ ಫಾರ್ಮರ್ ಆಗಬೇಕು ನಾವು ರೈತರು ನೀ ಯಾರಂತ ನಮ್ಮನ್ನು ಯಾಕೆ ಗುರುತಿಸ್ಬೇಕಂದ್ರೆ ಅವನೊಬ್ಬ ಆರ್ಗ್ಯಾನಿಕ್ ಫಾರ್ಮರ್ ಅಂತ ಗುರುತಿಸ್ಬೇಕು ನಮ್ಮನ್ನು ನಮ್ಮ ಹಳ್ಳಿಯನ್ನು ಆರ್ಗ್ಯಾನಿಕ್ ಫಾರ್ಮಿಂಗ್ ವಿಲೇಜ್ ಅಂತ ಗುರುತಿಸ್ಬೇಕು
ಇವತ್ತು ಜಪಾನ್ದಲ್ಲಿ ಅತಿ ಹೆಚ್ಚು ಆರ್ಗ್ಯಾನಿಕ್ ಆಹಾರವನ್ನು ಅವರು ಬಳಸ್ತಾ ಇದ್ದಾರೆ. ಹೀಗಾಗಿ ಜಪಾನಿಯರು 100 ವರ್ಷ ಬದುಕ್ತಾರೆ, ಯಾವುದೇ ಕಾಯಿಲೆ ಇಲ್ಲದೆ ಬದುಕ್ತಾರೆ. ಅವರಲ್ಲಿ ಬೊಜ್ಜು ಇಲ್ಲ, ಡಯಾಬಿಟಿಸ್ ಕಡಿಮೆ, ಕ್ಯಾನ್ಸರ್ ಕಡಿಮೆ. ಅವ್ರು ಹೇಳ್ತಾರೆ ನಾವು ವಿ ಆರ್ ಫ್ಲ್ಯಾಟ್ ಆ್ಯಂಡ್ ಫ್ಲ್ಯಾಟ್ ಅಂತೇಳಿ, ಅಂದರೆ ಯಾರಿಗೂ ಹೊಟ್ಟೆ ಇಲ್ಲ ಅಂತ ಹೇಳ್ತಾರೆ ಅವರು. ಅತ್ತಂದು ಅಂದರೆ ಅವರ ಆಹಾರ ಪದ್ಧತಿ ಆ ರೀತಿ ಇದೆ, ನಾವು ಆ ರೀತಿಯ ಆಹಾರ ಪದ್ಧತಿಗೆ ಹೋಗಬೇಕು. ಸಿಕ್ಕಿಂ ಅಲ್ಲಿ ಎಲ್ಲವೂ ನೈಸರ್ಗಿಕ, ನೈಸರ್ಗಿಕ ರಾಜ್ಯ ಕೂಡ ಅದು ಸಿಕ್ಕಿಂ ರಾಜ್ಯ. ಅಲ್ಲಿ ಎಲ್ಲ ಅವರು ಕೀಟನಾಶಕಗಳಿಗೆ ಆ ರಾಜ್ಯ ತುತ್ತಾಗಲೇ ಇಲ್ಲ. ಕೀಟನಾಶಕಗಳು ಬಂದು ಸುಮಾರು 70-80 ವರ್ಷ ಆದರೂ ಸಹಿತ ಆ ಭಾಗದ ರೈತ ಅವನು ಕೀಟನಾಶಕವನ್ನು ಬಳಸಲಿಲ್ಲ. ಅಷ್ಟು ಜಪಾನ್ ಅಷ್ಟೇ ಅಲ್ಲ, ಇವತ್ತು ಸ್ವೀಡನ್, ನಾರ್ವೇ, ಡೆನ್ಮಾರ್ಕ್, ನೆದರ್ಲ್ಯಾಂಡ್ಸ್, ಕೆನಡಾ, ಹೀಗೆ ಪ್ರತಿಯೊಂದು ದೇಶಗಳಲ್ಲಿ ಆರ್ಗ್ಯಾನಿಕ್ ಬಳಕೆದಾರರ ಸಂಖ್ಯೆ ವಿಪರೀತವಾಗಿ ಏರ್ತಾ ಇದೆ. ಹೀಗಾಗಿ ನಾವು ಆರ್ಗ್ಯಾನಿಕ್ ಫಾರ್ಮಿಂಗನ್ನು ಅಳವಡಿಸ್ಕೊಂಡದ್ದೇ ಆದರೆ ನಮ್ಮ ಬೆಳೆಗಳಿಗೆ ಬೆಲೆ ಬರುತ್ತೆ. ಹೆಚ್ಚು ಬೆಲೆ ಬಂದರೆ ರೈತ ಉಳಿತಾನೆ, ತಾನು ಅವನು ನೇಣಿಗೆ ಹಾಕ್ಕೊಳ್ಳೋ ಪರಿಸ್ಥಿತಿ ಬರಲ್ಲ, ಸಾಲ ಸೋಲ ಮಾಡಿಬಿಟ್ಟು ಒದ್ದಾಡೋ ಪರಿಸ್ಥಿತಿ ಬರಲ್ಲ, ಅವನ ಸಂತತಿಯನ್ನು ಕೂಡ ಅವನು ಉಳಿಸ್ಕೊಳ್ತಾನೆ. ಈ ಚಿತ್ರದಲ್ಲಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಮಾರ್ಕೆಟ್ಸ್ ಫಾರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅಂತೇಳಿ ಕೊಟ್ಟಿದೆ. ಇದರಲ್ಲಿ ನೋಡಿ, ಅಮೇರಿಕಾ ನಂಬರ್ ಒನ್ ಮೊದಲನೇ ಸ್ಥಾನದಲ್ಲಿದೆ ಆರ್ಗ್ಯಾನಿಕ್. ಯಾವುದೇ ಆರ್ಗ್ಯಾನಿಕ್ ಇದ್ದರೂ ಸಹಿತ ಅದು ಬೇಕು ಅಂತೇಳಿ ಇವತ್ತು ನಮ್ಮ ಮುಂದುವರೆದ ರಾಷ್ಟ್ರಗಳವರು ಹೇಳ್ತಾ ಇದ್ದಾರೆ. ಅದರಲ್ಲಿ ಮೊದಲನೇ ಸ್ಥಾನ ಅಮೇರಿಕಕ್ಕೆ, ಎರಡನೇದು ಜರ್ಮನಿಗೆ, ಮೂರನೇದು ಫ್ರಾನ್ಸು, ನಾಲ್ಕನೇದು ಚೈನಾ. ಹೀಗೆ ಎಲ್ಲ ರಾಷ್ಟ್ರಗಳು, ಜಗತ್ತಿನ ಸರಿಸುಮಾರು ಎಲ್ಲ ರಾಷ್ಟ್ರಗಳು ಆರ್ಗ್ಯಾನಿಕ್ ಆಹಾರಗಳತ್ತ ಒಲವು ಹೊಂದಿದವು. ಆರ್ಗ್ಯಾನಿಕ್ ಆಹಾರ ಅಮೇರಿಕದಲ್ಲಿ ಬೇರೆ ಆಹಾರ ಒಂದು ರೇಟ್ ಇದ್ದರೆ, 1 ರೂಪಾಯಿ ಅಥವಾ 100 ರೂಪಾಯಿಗೆ ಕೆ ಜಿ ಬೇರೆ ಆಹಾರ ಇದ್ದರೆ ಆರ್ಗ್ಯಾನಿಕ್ ಆಹಾರ 400 ರೂಪಾಯಿ ಕೆ ಜಿ ಆಗುತ್ತೆ. ಅಂದರೆ 4 ಪಟ್ಟು ಹೆಚ್ಚು ಬೆಲೆಗೆ ಅಲ್ಲಿನ ಜನ ಆರ್ಗ್ಯಾನಿಕ್ಕನ್ನು ಕೊಳ್ಳಲಿಕ್ಕೆ ರೆಡಿಯಾಗಿದ್ದಾರೆ. ನಮ್ಮ ರೈತರು ಕೂಡ ಹೆಚ್ಚಿನ ಬೆಲೆಗೆ ಆರ್ಗ್ಯಾನಿಕ್ ಆಹಾರಗಳನ್ನು ತಾವು ಬೆಳೆದ್ರೆ ಮಾರ್ಬೋದು. ಇವತ್ತು ನೋಡಿ, ಎಲ್ಲ ಕಡೆ ಸಿರಿಧಾನ್ಯಗಳ ಬಗ್ಗೆ ಒಳ್ಳೆಯ ಮಾಹಿತಿ ಸಿಗ್ತಾ ಇದೆ. ರೈತರು ಸಿರಿಧಾನ್ಯಗಳನ್ನು ಬೆಳೀಲಿಕ್ಕೆ ಉತ್ಸಾಹ ತೋರಿಸ್ತಾ ಇದ್ದಾರೆ. ಸಿರಿಧಾನ್ಯ ಬೆಳೆದ ರೈತ ಇವತ್ತು ಶ್ರೀಮಂತ ಕೂಡ ಆಗ್ತಾ ಇದ್ದಾನೆ. ಸಿರಿಧಾನ್ಯ ಮಾರ್ಕೆಟಲ್ಲಿ 70-80 ರೂಪಾಯಿ ರೇಟ್ ಇದೆ. ಅದಕ್ಕೆ ಆ ರೀತಿಯ ಬೆಳೆಗಳನ್ನು ನಾವು ಬೆಳಿಬೇಕು. ಹಸಿರು ಕ್ರಾಂತಿ ಆಯಿತು ನಮ್ಮ ದೇಶದಲ್ಲಿ 40 ವರ್ಷ. ಅದೇ ರೀತಿ ಫಿಲಿಪೈನ್ಸಲ್ಲಿ ಕೂಡ ಹಸಿರು ಕ್ರಾಂತಿ ಆಯಿತು. 40 ವರ್ಷಗಳ ಹಸಿರು ಕ್ರಾಂತಿಯ ನಂತರ ಫಿಲಿಪೈನ್ಸ್ನ ಮನಿಲಾದಲ್ಲಿರುವ ಇಂಟರ್ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಏನು ಹೇಳುತ್ತೆ ಅಂತಂತಂದರೆ, ಕೀಟನಾಶಕಗಳನ್ನು ನಾವು ಪ್ರೋತ್ಸಾಹಿಸಿದ್ದು ತಪ್ಪು ಅಂತೇಳಿ ಸಾರ್ವಜನಿಕವಾಗಿ ಒಪ್ಪಿಕೊಂಡು ಅವರು ಕ್ಷಮೆ ಕೇಳ್ತಾ ಇದ್ದಾರೆ. ಸಾರ್ವಜನಿಕವಾಗಿ ನಾವು ಕೀಟನಾಶಕಗಳನ್ನು ಪ್ರೋತ್ಸಾಹ ಕೊಟ್ಟಿವಿ ಸರ್ಕಾರದ ವತಿಯಿಂದ. ನಮ್ಮ ಸರ್ಕಾರಗಳು ಅದೇ ಕೆಲಸ ಮಾಡ್ತಾ ಇದ್ದಾವೆ. ಇವತ್ತು ಸರ್ಕಾರ ರೈತನಿಗೆ ಕಡಿಮೆ ದರದಲ್ಲಿ ಗೊಬ್ಬರ, ಕಡಿಮೆ ದರದಲ್ಲಿ ಕೀಟನಾಶಕ ಕೊಡ್ತೀವಿ ಅಂತ ಹೇಳ್ತಾರೆ. ಅವ್ರು ಮಾಡ್ತಾ ಇರೋದು ಖಂಡಿತವಾಗಲೂ ತಪ್ಪು ಕೆಲಸ. ಅವ್ರು ರೈತರಿಗೆ ಹಿತ ಮಾಡ್ತಾ ಇಲ್ಲ, ಕೆಟ್ಟದ್ದು ಮಾಡ್ತಾ ಇದ್ದಾರೆ. ಎಷ್ಟು ಫಿಲಿಪೈನ್ಸ್ನಂಥ ದೇಶ ಇವತ್ತು ಒಪ್ಕೊಳ್ತಾ ಇದೆ ನಾನು ತಪ್ಪು ಮಾಡಿದೆ ಅಂತ, ಅದೇ ರೀತಿ ನಮ್ಮ ದೇಶ ಕೂಡ ಅದನ್ನು ಒಪ್ಕೋಬೇಕು. ನಾವು ಸಾರ್ವಜನಿಕರಿಗೆ ಈ ಕೀಟನಾಶಕಗಳ ಬಳಕೆ, ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಬೇಕು. ಅದಕ್ಕೆ ಕೊಡ್ತಾ ಇರೋ ಸಬ್ಸಿಡಿಯನ್ನೆಲ್ಲ ನಿಲ್ಲಿಸಬೇಕು. ಬಾಸ್ಮತಿ ಅಕ್ಕಿ ನಮ್ಮ ದೇಶದಲ್ಲಿ ಅದು ಪಂಜಾಬಿಂದಾನೇ ಹೋಗ್ತಾ ಇತ್ತು. ಕೀಟನಾಶಕಗಳ ಅಂಶ ಹೆಚ್ಚು ಕಂಡು ಬಂದಿರೋದ್ರಿಂದ ಅಲ್ಲಿ ಅಮೇರಿಕಾ ಮುಂತಾದ ರಾಷ್ಟ್ರಗಳಿಗೆ ರಫ್ತೇ ಕಡಿಮೆ ಆಗಿದೆ. ಹೀಗಾಗಿ ರಫ್ತು ಕಡಿಮೆ ಆದಾಗ ಆ ಬೆಳೆಯುವ ರೈತ ಅವನಿಗೆ ತೊಂದರೆ ಆಗುತ್ತೆ. ಹೀಗಾಗಿಬಿಟ್ಟು ನಾವು ಆ ಕೀಟನಾಶಕ ಬಳಸಿ ಬೆಳೆದ ಆಹಾರ ನಮಗೆ ತೊಂದರೆ ಮಾಡುತ್ತೆ. ಒಂದಿಲ್ಲದ ಒಂದು ದಿವಸ ಗ್ರಾಹಕರು ಕೀಟನಾಶಕ ಬಳಸಿ ಬೆಳೆದ ಆಹಾರ ಉತ್ಪನ್ನಗಳನ್ನು ಬಳಸಲು ನಿರಾಕರಿಸೋ ಸಮಯ ಭಾರತದಲ್ಲಿ ಬಂದೇ ಬರುತ್ತೆ. ಆವಾಗ ರೈತನಿಗೆ ಸಂಕಟ ಆಗುತ್ತೆ. ಅದಕ್ಕೆ ಈಗಲೇ ಎಚ್ಚೆತ್ಕೊಂಡು ಕಾಡು ಕೃಷಿ ಪದ್ಧತಿಯಲ್ಲಿ ಬೆಳೆ ಬೆಳೆಯೋದು ತುಂಬ ಒಳ್ಳೆಯದು. ನಾನು ಬೆಂಗಳೂರಲ್ಲಿ ನನಗೊಬ್ರು ಹೇಳ್ತಾಯಿದ್ರು, ಒಬ್ಬಳು ವಿದೇಶಿ ಮಹಿಳೆ ಹುಳ ಇರೋ ಬದನೆಕಾಯಿ ಆರಿಸ್ತಾ ಇದ್ಲು ಅಂತ. ಇವ್ರಿಗೆಲ್ಲ ವಿಚಿತ್ರ, ಯಾಕೆ ಹುಳ ಇರೋ ಬದನೆಕಾಯಿ ಆರಿಸ್ತಾ ಇದ್ಲು ಅಂತ. ಹುಳ ಇರೋ ಬದನೆಕಾಯಿ ನೀವು ಆರಿಸ್ಬಿಟ್ಟು ಮನೆಗೆ ತೊಗೊಂಡೋಗಿ. ಹುಳ
ಇದೆ ಬದುಕಿದೆ ಅಂತಂದ್ರೆ ಅದರಲ್ಲಿ ಕೀಟನಾಶಕದ ಅಂಶ ಕಡಿಮೆ ಇದೆ ಆ ಬದನೆಕಾಯಿಯಲ್ಲಿ ಅಂದ್ರೆ ಆ ಬದನೆಕಾಯಿ ತಿಂದ್ರೆ ನಾವು ಉಳಿತೀವಿ ಅದಕ್ಕೆ ನಾವು ಆ ಹುಳ ಇದ್ದದ ಭಾಗವನ್ನು ತೆಗೆದುಬಿಟ್ಟು ಉಳಿದ ಭಾಗವನ್ನು ಪಲ್ಯ ಮಾಡ್ಕೊಂಡು ನಾವು ತಿನ್ನಬಹುದು ಹೀಗೆ ಹುಳು ನಮಗೆ ಕೀಟನಾಶಕ ಎಲ್ಲಿ ಬಳಕೆ ಆಗಿದೆ ಎಲ್ಲಿ ಬಳಕೆ ಆಗಿಲ್ಲ ಅನ್ನೋದನ್ನ ಕಂಡುಹಿಡಿಯೋದು ತುಂಬಾ ಸುಲಭ ಅದು ಹುಳ ಇದ್ದರೆ ಯಾವುದಾದ್ರೂ ಪ್ಯಾಕೆಟ್ ಅಲ್ಲಿ ನಾವು ನೋಡ್ತೀವಿ ಕಾಳು ಕಡಿಯಲ್ಲಿ ಹುಳ ಇದ್ದರೆ ಅದನ್ನ ಅಲ್ಲೇ ಬಿಸಾಕಿ ಬಂದು ಬಿಡ್ತೀವಿ ಬೇಡ ನನಗೆ ಹುಳ ಇಲ್ಲದ ಕೊಡಿ ಅಂತೀವಿ ಆ ಹುಳ ಇದ್ದರೆ ಅದರಲ್ಲಿ ಕೀಟನಾಶಕ ಇಲ್ಲ ಅಂತ ಅದೇ ಒಳ್ಳೆಯದು ಒಳ್ಳೆಯದನ್ನು ಬಿಸಾಕ್ತಾ ಇದ್ದೀವಿ ಕೆಟ್ಟದ್ದನ್ನು ಮನೆಗೆ ತೊಗೊಂಡು ಹೋಗ್ತಾ ಇದ್ದೀವಿ ಅದಕ್ಕೆ ನಾವು ಪಾಠ ಕಲಿಬೇಕು ನಾವು ಅಟ್ಲೀಸ್ಟ್ ನಮ್ಮ ಮನೆಗಾದರೂ ಸಹಿತ ಒಳ್ಳೆಯ ಆಹಾರವನ್ನು ನಾವು ತೆಗೆದುಕೊಳ್ಬೇಕು ಒಳ್ಳೆಯ ಆಹಾರ ನಮ್ಮ ಮನೆಗಾಗಿ ನಾವು ಬೆಳಿಬೇಕು ಎಲ್ಲ ಇಡೀ ಜಗತ್ತೇ ಇವತ್ತು ಕೀಟನಾಶಕಗಳ ವಿರುದ್ಧ ಹೊರಟಿದೆ ನಾವ್ಯಾಕೆ ತಡ ಮಾಡೋದು ಅದಕ್ಕೆ ಆದಷ್ಟು ತಾವೆಲ್ಲ ಈ ಕಾರ್ಯಕ್ರಮ ವೀಕ್ಷಿಸಿದ ರೈತರೆಲ್ಲ ಕೀಟನಾಶಕ ಗೊಬ್ಬರ ಬಳಕೆಯನ್ನು ಬಿಡ್ತೀರಾ ಅಂತೇಳಿ ಆಶಿಸ್ತೇನೆ ಅದೇ ರೀತಿ ಈ ವಿಚಾರಗಳನ್ನು ಉಳಿದ ಎಲ್ಲರಿಗೂ ತಿಳಿಸಿ ಅವರನ್ನು ಕೂಡ ಆರ್ಗ್ಯಾನಿಕ್ ಫಾರ್ಮಿಂಗ್ ಕಡೆ ತಾವು ಅವರನ್ನು ಎಳೀತೀರಾ ಅಂತೇಳಿ ಆಶಿಸ್ತೇನೆ ಕಾರ್ಯಕ್ರಮ ವೀಕ್ಷಿಸಿದ ಎಲ್ಲ ಬಸವ ಟಿವಿ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ